पद्मनाभ नगर क्षेत्र बीजेपी कार्यकर्त गलाटे मे गणेश मंदिर वार्ड में बीजेपी कार्यकर्त गलाटे ऐन गलाटे मतदान आगुंत वे बीजेपी कार्यकर्त किताड़क कई कई मिलायसो हंत के कार्यकर्त जगला होगी शासक आर अशोक बेंबलिगर हल्ले अंत आरोप इदे हल्ले यत्न आरोप केळिबंदिदे बेंबलिग उमेश रवरु अशोक अवर बेंबलिग अंत यारो उमेश महिळेयर मेले हल्ले यत्न माडिरतक्कंत आरोपवन्नु उमेश फेस माड्ता इद्दाने ईग गुंडागळन्नु कर्कोंडु बंदु बीजेपी कार्यकर्तर मेले हल्ले माडिरुवंत आरोप महिळेयरिगे दोण्णे हूवन पाटगळिंद ओडेद हाकिद्दारे इवरु ओडेदिद्दारे ई रीति सद्य चेन्नम्मन केरे पोलीस ठाणेयल्लि दूरु दाखलागिदे ಕಬ್ಬಾಳ್ ಉಮೇಶ್ ಅಂತ ಮಾಜಿ ಕಾರ್ಪೊರೇಟರ್ ಅಂತ ಇವರ ಕಡೆಯಿಂದ ಗಲಾಟೆ ಆಗಿದೆ ಅಂತ ಹೇಳಿ ಅವರವರ ನಡುವೆ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾಡ್ಕೊಂಡಿರೋ ಗಲಾಟೆ ಅಂತ ಇದು ಅವರವರ ನಡುವೆ ಹಲ್ಲೆ ತಳ್ಳಾಟ ನೂಕಾಟ ಇಂತ ಆರೋಪಗಳು ಕೇಳಿ ಬರ್ತಾ ಇದೆ ಯಾಕೆ ಅವರವರ ಕಿತ್ತಾಡ್ಕೊಳ್ಳೋ ಮಟ್ಟಕ್ಕೆ ಬಂದುಬಿಡ್ತಾ ಇದು ಗೊತ್ತಿಲ್ಲ ಅವರವರ ಕಿತ್ತಾಡ್ಕೊಳ್ಳೋ ಮಟ್ಟಕ್ಕೆ ಏನಾಗಿದೆ ಇಲ್ಲಿ ಇದೇನ್ ದುಂಬಿ ಮಾಡೋ ಸ್ಥಳನ ಇದು ಮತದಾನ ಶಾಂತಿಯುತವಾಗಿ ಆಗಬೇಕಾಗುತ್ತೆ ಇಂತ ಕಡೆಗಳಲ್ಲಿ ಅಲ್ಲಿ ಗಲಾಟೆ ಅಂತ ಇಲ್ಲಿ ಗಲಾಟೆ ಅಂತ ಅಂದ್ರೆ ಮೊದಲೇ ಜನ ಅಯ್ಯೋ ಬಿಸಿಲು ಅಯ್ಯೋ ಇನ್ನ ಅಡಿಗೆ ಆಗಿಲ್ಲ ಅಯ್ಯೋ ಮಳೆ ಬಂದ್ರು ಬಂದು ಬಿಡುತ್ತೀರಿ ಅಯ್ಯೋ ಏನಂದ ಒಂದು ಓಟಿಂದ ಏನ್ರಿ ಅಂತ ಅಂದುಕೊಂಡು ಕೂತಿರ್ತಾರೆ ಇವರು ದೊಣ್ಣೆಗಿನ್ನೆ ಹಿಡ್ಕೊಂಡು ನಿಂತು ಬಿಟ್ರು ಹಿಂಗೆ ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಅಯ್ಯೋ ಬ್ಯಾಡ್ ಅಂತೀರಿ ಅಲ್ಲಿ ಪರಿಸ್ಥಿತಿ ತುಂಬಾ ಗಲಾಟೆ ಅಂತೀರಿ ಬೇಡ ಬಿಡ್ರಿ ಇನ್ನೇನು ಹೋಗಿ ಓಟ್ ಹಾಕೋದೆ ಬೇಡ ಅಂತ ಜನ ಸರಿಯಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅವರವರೇ ಕಿತ್ತಾಡ್ಕೊಂಡಿರೋದಂತೆ ಯಾರ ವ್ಯಾಪ್ತಿ ಕ್ಷೇತ್ರ ಪದ್ಮನಾಭ ನಗರ ಕ್ಷೇತ್ರ ಕ್ಯಾಂಡಿಡೇಟ್ ಯಾರು ಅಶೋಕ್ ಅಶೋಕ್ ಬೆಂಬಲಿಗರು ಯಾರು ಕಬ್ಬಾಳು ಉಮೇಶ್ ಉಮೇಶ್ ಕಬ್ಬಾಳು ಉಮೇಶ್ ಅಂತೆ ಕಬ್ಬಾಳು ಉಮೇಶ್ ಮಾಜಿ ಕಾರ್ಪೊರೇಟರ್ ಅಂತೆ ಇವರು ಏನು ಗಲಾಟೆ ಮಾಡಿದ್ರು ಯಾರು ಇವರಿವರೇ ಹೊಡೆದಾಟ ಅಂತೆ ಅಲ್ಲಿ ನೋಡಿ ಅದೇನದು ಹೂಕುಂಡುಗಳೆಲ್ಲ ತಗೊಂಡು ಬಂದು ಬೀದಿಲಿ ಹೊಡೆದು ಅದೆಲ್ಲ ಪೀಸ್ ಪೀಸ್ ಮಾಡಿ ಆರ್ಬಿಟ್ ಆಕ್ರೋಶಗಳೆಲ್ಲ ರಸ್ತೆಯಲ್ಲಿ ತೋರಿಸ್ಕೊಂಡಿವರು ಕೈ ದೊಣ್ಣೆಗಿಣ್ಣೆಲ್ಲ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ಏನು ಜನ ಓಟ್ ಮಾಡ್ಬೇಕಾ ಮಾಡಬಾರ್ದ ಪೊಲೀಸ್ ಏನು ಮಾಡ್ತಿದ್ದಾರೆ ಇಲ್ಲಿ ಏನು ಬಿಗಿ ಭದ್ರತೆ ಸರ್ಪಗಾವಲು ಅಂತಿಂತ ಕಾವಲಿಲ್ಲ ಇಲ್ಲಿ ಅಂತ ಮಾತಾಡೋದು ಇಲ್ಲಿ ಇಲ್ಲಿ ನೋಡಿದ್ರೆ ಇವರೆಲ್ಲ ರಾಜಾರೋಷವಾಗಿ ದೊಣ್ಣೆ ಗಿಣ್ಣೆ ಕಲ್ಲು ಇಲ್ಲೆಲ್ಲ ತೊಗೊಂಡು ಬಂದು ಇಲ್ಲೆಲ್ಲ ಹೊಡೆದಾಡ್ತಾ ಇದ್ದಾರಲ್ಲ ಏನು ರೀ ಇದು ಇದೇನು ಅಂತ ಅರ್ಥ ಆಗಿಲ್ಲ ಪದ್ಮರಾಮನಗರ ಬಿಜೆಪಿ ಕಾರ್ಯಕರ್ತರ ಪ್ರಾಬ್ಲಮ್ ಏನು ಕಬ್ಬಾಳ್ ಉಮೇಶ್ ಪ್ರಾಬ್ಲಮ್ ಏನು ಆರ್ ಅಶೋಕ್ ಅವರು ಬುದ್ಧಿ ಹೇಳಲ್ವಾ ಇವ್ರಿಗೆ ಗುಂಡಾಗಿರಿ ಪ್ಲೇಸ ಇವಲ್ಲ ಕೇಳಬೇಕಲ್ವೇನ್ರಿ ಯಾರಾದರೂ ಬಂದು
ಮಾತಾಡಿಸ್ಬೇಕಲ್ವ ಯಾರಾದ್ರೊಬ್ರು ಬಂದಿವ್ರನ್ನ? ಜನ ಮತದಾನ ಮಾಡಬೇಕಾ ಮಾಡಬಾರ್ದಾ? ಇಲ್ಲಿ ಹೇಳೋರು ಕೇಳೋರು ಇದ್ದಾರಾ ಇಲ್ವಾ? ಇಲ್ಲಿ ಬಿಗಿ ಭದ್ರತೆ, ಸರ್ಪಗಾವಲು, ಖಾಕಿ ಕಣ್ಗಾವಲು, ಆ ಸಿಬ್ಬಂದಿ ಈ ಸಿಬ್ಬಂದಿ ಎಲ್ಲಿ? ಎಲ್ರಿ ಸಿಬ್ಬಂದಿ ಅದು? ಡೀಟೇಲ್ಸ್ ಕೊಡಕ್ಕೆ ಬಸವರಾಜ್ ಇದಾರೆ. ಬಸವರಾಜ, ಯಾರೀ ಕಬ್ಬಾಳು ಮೇಶು? ಏನು ಪ್ರಾಬ್ಲಮ್ ಏನಂತೆ? ಕಿತ್ತಾಡ್ಕೊಂಡಿರೋದು ಯಾರ್ಯಾರು? ಏನು ವಿಷಯ? ರಮಕಾಂತ್, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪಾಪಯ್ಯ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಪ್ರಮುಖವಾಗಿ ಬೇರೆ ಮತಕ್ಷೇತ್ರದ ರೌಡಿ ಗ್ಯಾಂಗ್ ಗಳನ್ನ ಕರೆಸಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಒಂದ್ ರೀತಿಯಾಗಿ ಆರೋಪವನ್ನ ಕೂಡ ಬಿಜೆಪಿ ಅವರೇ ಮಾಡ್ತಾ ಇದಾರೆ. ಮತ್ತು ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಆರೋಪವನ್ನ ಮಾಡ್ತಾ ಇದಾರೆ. ಬಿಜೆಪಿ ಅವರೇ ಸ್ವತಃ ಕರೆಸಿ, ಅಂದ್ರೆ ಬೇರೆ ಕಡೆಯಿಂದ ಮತಕ್ಷೇತ್ರದಿಂದ ಕರೆಸಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇದಾರೆ ಅಂತೇಳಿ ಪ್ರಮುಖವಾಗಿ ಕಾಂಗ್ರೆಸ್ ಅವರು ಕೂಡ ಮತ್ತೊಂದು ಕಡೆ ಆರೋಪವನ್ನ ಮಾಡ್ತಾ ಇದಾರೆ. ಅಂದ್ರೆ ಈ ಸರಿ ಸುಮಾರು ಈಗಾಗ್ಲೇ ಕೂಡ ಏನು ಕಿತ್ತಾಟ ಆಗಿರ್ಬೋದು, ಜಗಳ ಆಗಿರ್ಬೋದು, ಈಗಾಗಲೇ ಕೂಡ ಪೊಲೀಸರು ನಿಯಂತ್ರಣ ಮಾಡಿದ್ದಾರೆ. ಪ್ರಮುಖವಾಗಿ ಕಬಾಳ್ ಉಮೇಶ ಮತ್ತು ಏನು ಈಗಾಗಲೇ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಗೋವಿಂದ್ ರಾಜ್ ನಡುವೆ ಒಂದು ಮಾತಿನ ಚಕಮಕಿ ಮತ್ತು ಅವರಿಬ್ಬರ ನಡುವೆ ಒಂದ್ ರೀತಿಯಾಗಿ ಗಲಾಟೆ ಆದ ಬಳಿಕ ಅಲ್ಲಿರುವಂತಹ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಕ್ಕೆ ಮುಂದಾಗ್ತಾರೆ ಕಬಾಳ್ ಉಮೇಶ್ ಅವರು ಅನ್ನುವಂಥದ್ದು ಒಂದು ಆರೋಪವು ಕೂಡ ಇದಕ್ಕೆ ಕೇಳಿ ಬರ್ತಾರೆ ಬಂತು. ಆ ನಿಟ್ಟಲ್ಲಿ ಈಗಾಗಲೇ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಎರಡೂ ಗ್ಯಾಂಗ್ ಕೂಡ ಬಂದಿರುವಂತದ್ದು. ಈ ಸದ್ಯಕ್ಕೆ ಅವರ ಇಬ್ಬರ ಮೇಲೆ FIR ದಾಖಲು ಮಾಡ್ತಾರ ಅಥವಾ ಏನ ಈ ಪ್ರಕರಣಕ್ಕೆ ಯಾವ ರೀತಿಯಾಗಿ ಯಾರೆಲ್ಲ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆ ಬಳಿಕ ತಿಳಿದು ಬರಲಿದೆ. ರಮಕಾಂತ್, ಯಾರು ಬರ್ತಿದ್ದೀರಾ ಕೋಲ್ ಎತ್ಕೊಂಡು? ಅಣ್ಣ ಕೋಲ್ ಎತ್ಕೊಂಡ್ ಬರ್ತೀರಲ್ಲ ಕೇಶವಣ್ಣ, ಕೋಲ್ ಎತ್ಕೊಂಡ್ ಬರ್ತಿದ್ದಾರೆ.